ಅಲ್ಲ ನೆನ್ನೆ ಮಧ್ಯಾಹ್ನದಿಂದಲೇ ಸಾಯಂಕಾಲದಿಂದಲೇ ಸೊಂಡೂರ್ನ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಅತ್ಯಂತ ಉತ್ತಮವಾದ ಪ್ರತಿಕ್ರಿಯೆಗಳು ನಮ್ಮ ಅಭ್ಯರ್ಥಿಯನ್ನ ಗೆದ್ದೇ ಗೆಲ್ಲಿಸ್ತೀವಿ ಅಂತಕಂತದ್ದು ಈ ಭಾಗದ ತಾಯಂದಿರು ಯುವಕರು ಹಿರಿಯರ ಒಂದು ಆಶೀರ್ವಾದವನ್ನು ಕೂಗಿ ಹೇಳ್ತಾ ಇದ್ದಾರೆ ಒಟ್ಟಾರೆ ನಮ್ಮ ರಥಯಾತ್ರೆಯ ಕಾರ್ಯಕ್ರಮಗಳಿಗೆ ಯಾವ ರೀತಿ ಪ್ರತಿನಿತ್ಯದ ಒಂದು ಬೆಂಬಲ ದೊರಕಿದೆ ಅದು ಸೊಂಡೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರೆದಿದೆ ಸರ್ ಈಗ ಸಾಕಷ್ಟು ಚಾಲೆಂಜಸ್ ಇದೆ ಸರ್ ಒಂದಕಡೆ ಜನಾರ್ದನ್ ರೆಡ್ಡಿ ಅವರು ಪ್ರಾದೇಶಿಕ ಪಕ್ಷ ಕಟ್ತಾ ಇದ್ದಾರೆ ಒಂದಕಡೆ ನಿಮಗೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳು ಇರುವಂತದ್ದು ಈ ನಿಟ್ಟಿನಲ್ಲಿ ಯಾವ ತರ ರಾಜಕೀಯ ಲೆಕ್ಕಾಚಾರಗಳು ಇದೆ ಸರ್ ಈ ಬಾರಿ ಎಲ್ಲವನ್ನ ಜನತೆ ದೂರ ಇಟ್ಟು ಜನತಾ ದಳವನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಜನತಾ ದಳದ ಅಭ್ಯರ್ಥಿಗಳ ಗೆಲುವಿಗೆ ಗುರಿ ಇಟ್ಟಿರತಕ್ಕಂತ ಮತದಾರರು ಸಹ ಸಂಪೂರ್ಣ ಆಶೀರ್ವಾದವನ್ನ ಯಾವುದೇ ವ್ಯಕ್ತಿಗಳು ಯಾವುದೇ ಪಕ್ಷಗಳು ಯಾವುದೇ ರೀತಿ ಆಮಿಷಗಳನ್ನು ಒಡ್ಡಿದ್ರು ಈ ಭಾಗದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಕ್ಕಂತದಲ್ಲಿ ಯಾವುದೇ ಸಂಶಯಗಳಲ್ಲ ಈಗಾಗಲೇ ಜನವೇ ತೀರ್ಮಾನ ಮಾಡಿದ್ದಾರೆ ಸರ್ ಒಂದು ಹಂತದಲ್ಲಿ ಈಗ ಸಾಕಷ್ಟು ಸವಾಲುಗಳು ಇದ್ದಾವೆ ಸರ್ ಒಂದಕಡೆ ಈ ಮೂಲಭೂತ ಸೌಕರ್ಯದ ಸಮಸ್ಯೆಗಳಿದೆ ಒಂದು ಅದರಲ್ಲಿ ಎಕ್ಸ್‌ಪ್ರೆಸ್ ಲೈನ್ ಅಂದ್ರೆ ಸಂಡೂರು ವಿಧಾನಸಭಾ ಮೂಲಭೂತ ಸೌಕರ್ಯಗಳ ಕೊರತೆನೆ ಇವತ್ತು ಜನತೆ ಒಂದು ಬಾರಿ ಜನತಳವನ್ನ ಗೆಲ್ಲಿಸಬೇಕು ಅಂತಕಂತ ನಿರ್ಧಾರ ಮಾಡಿರೋದು ಕಳೆದ 60 50 60 ವರ್ಷಗಳಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಸರಿಯಾದ ರೀತಿ ಕೆಲಸವನ್ನು ಮಾಡದೆ ಇವತ್ತು ಈ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಏನಿದೆ ಇದು ಸರಿಯಾಗಬೇಕು ಅಂತ ದೃಷ್ಟಿಯಿಂದಲೇ ಜನತಳವನ್ನ ಬೆಂಬಲಿಸ್ತೀವಿ ಅಂತಕಂತ ಹೇಳ್ತಾರೆ ಸರ್ ಕೊನೆಯದಾಗಿ ಈಗ ಡಿಕೆ ಶಿವಕುಮಾರ್ ಬಳಿ ಅವರು ಈಗ ಸಿಡಿಗಳಿದ್ದಾವೆ 150 ಸಿಡಿಗಳಿದ್ದವನ ಆರೋಪ ಮಾಡ್ತಾ ಇದ್ದಾರೆ ಬಗ್ಗೆ ನಾನು ಚರ್ಚೆ ಇಲ್ಲ ನನಗೆ ನನ್ನ ಕೆಲಸ ಬೇರೆ ಇದೆ ಬ್ರದರ್ ಅದರ ಬಗ್ಗೆ ಚರ್ಚೆ ಬೇಡ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ಪಂಚರತ್ನ ಯಾತ್ರೆಯಲ್ಲಿ ಭಾಗಿಯಾದಂತ ಕುಮಾರಸ್ವಾಮಿ ಅವರು ಹೇಳ್ತಿರುವಂತದ್ದು ಸಾಕಷ್ಟು ರೆಸ್ಪಾನ್ಸ್ ಕೂಡ ಈಗ ಸಂಡೂರು ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಹಾಗಾಗಿ ಜನರೊಂದಿಗೆ ನಾನು ಇರ್ತೀನಿ ಜೊತೆಗೆ ಪಕ್ಷವನ್ನ ಸಂಘಟನೆ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಒಂದು ಕೆಲಸದಲ್ಲಿ ನಾನು ಇವತ್ತು ನಿರತರಾಗಿದ್ದೇನೆ ಅನ್ನುವಂತ ಮಾತನ್ನ ನಿಮಗೆ ಹೇಳಿರುವಂತದ್ದು ಕ್ಯಾಮರಾಮನ್ ಶಿವಕುಮಾರ್ ಜೊತೆಗೆ ಶಿವಕುಮಾರ್ ನ್ಯೂಸ್ ಫಸ್ಟ್ ಬಳ್ಳಾರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ